ಆಸ್ಪತ್ರೆಯಲ್ಲಿರುವ ರೋಗಿಗಳ ಕ್ಷೇಮಾಭಿವೃದ್ಧಿ ವಿಚಾರಣೆ ಮಾಡಿದ ಶಾಸಕ ಕೊಂಡ್ರೆಡ್ಡಿ. ನಗರದ ಸರ್ಕಾರಿ ಸಾರ್ವಜನಿಕ ತಾಲೂಕು ಆಸ್ಪತ್ರೆ ನೂತನ ಸಮಿತಿಯ ಸಭೆಯನ್ನ ದೀಪ ಬೆಳಗುವ ಮೂಲಕ ಶಾಸಕ ಎನ್ಎಚ್ ಕೊಂಡ್ರೆಡ್ಡಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ತಾಲೂಕಿನಲ್ಲಿ ಡೆಂಗಿ ಜ್ವರ ಮುಂಜಾಗ್ರತಾ ತೆಗೆದುಕೊಳ್ಳಲು ಅಧಿಕಾರಿಗಳು ಹೆಚ್ಚಿನ ಗಮನ ಹರಿಸಬೇಕು. ರಾಜ್ಯದಾದ್ಯಂತ ಡೆಂಗಿ ಮಹಾಮಾರಿ ವ್ಯಾಪಕವಾಗಿ ಹರಡುತ್ತಿದೆ. ಆಸ್ಪತ್ರೆಯ ಆವರಣ ಸ್ವಚ್ಛವಾಗಿ ಶುಚಿಯಾಗಿ ನೋಡಿಕೊಳ್ಳಲು, ಕ್ಷೇತ್ರ ಅಭಿವೃದ್ಧಿ ಮಾಡುವ ಕೆಲಸ ನನ್ನದು, ಬರುವ ರೋಗಿಗಳಿಗೆ ಸೇವೆ ಒದಗಿಸುವ ಕೆಲಸ ನಿಮ್ಮದು ಎಂದರು. ಆಸ್ಪತ್ರೆಯಲ್ಲಿರುವ ಒಳ ರೋಗಿಗಳ ಕ್ಷೇಮಾಭಿವೃದ್ಧಿ ವಿಚಾರಣೆ ಮಾಡಿಕೊಂಡು ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸಸರಿಯಾಗಿ ನೋಡ್ತಾ ಇದ್ದಾರಾ ಎಂದು ಕೇಳಿದರು. ಮುಖ್ಯವೈದ್ಯಾಧಿಕಾರಿ ಡಾಕ್ಟರ್ ರೂಪಾ ಕೆಣಗಿ ಮಾತನಾಡಿ, ಆಸ್ಪತ್ರೆಯಲ್ಲಿ ಒಂದು ತಿಂಗಳಿಗೆ 50-60 ಡೆಲಿವರಿ ಹಾಗೂ 15-15 ಸೇಜರನ್ ಆಗುತ್ತವೆ. ಇನ್ನು ಆಸ್ಪತ್ರೆಯಲ್ಲಿ ಹಲವಾರು ಸಾಮಗ್ರಿಯ ಕೊರತೆ ಬಗ್ಗೆ ಶಾಸಕರ ಗಮನಕ್ಕೆ ತಂದರು. ಈ ಸಂದರ್ಭದಲ್ಲಿ ಆಸ್ಪತ್ರೆಗೆ ನೂತನವಾಗಿ ಆಯ್ಕೆಯಾಗಿರುವ ಸಮಿತಿಯ ಸರ್ವ ಸದಸ್ಯರು ಮತ್ತು THODRNB ಕರ್ಲವಾಡ್ ತಾಲೂಕಾ ದಂಡಾಧಿಕಾರಿಗಳಾದ ಸುಧೀರ್ ಸಾಹುಕ, ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನಾಗನೂರ್, ಪುರಸಭೆಯ ಚುನಾಯಿತ ಸದಸ್ಯರು, ಆಸ್ಪತ್ರೆಯ ಸಿಬ್ಬಂದಿಗಳು, ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ರಾಜಸಾಬ್ ಶಿರ್ಕೋಳ್, ಎನ್ಕೆಎಸ್ ಟಿವಿ 4 ನ್ಯೂಸ್, ನವಿಗುಂದ. ಸಮಿತಿಯ ಪ್ರಥಮ ಸಭೆ, ಇದಕ್ಕೆ ವಿಶೇಷವಾಗಿ ಇಂದಿನ ಸಭೆಯಲ್ಲಿ ನಾವು ತಹಸೀಲ್ದಾರ್ ಸುಧೀರ್ ಸಾಹುಕಾರ್ ಅವರು, THO ಆದಂತ ಡಾಕ್ಟರ್ ಎನ್ ಬಿ ಕರ್ನಾಡ್ ಅವರು, ತಾಲೂಕಾ ವೈದ್ಯಾಧಿಕಾರಂತ ಡಾಕ್ಟರ್ ರೂಪಾ ಅವರು, ಚೀಫ್ ಆಫ್ ಸರ್ ಅಂತ ನಾಗನೂರ್ ಅವರು, ಮತ್ತು ಅದೇ ರೀತಿಯಾಗಿ ತಾಲೂಕು ಪಂಚಾಯತಿಯ ಯುವ ಮಂತ್ರಿ ಆಗಮಿಸಿದಂತ ಯುವರು, ಆಮೇಲೆ ಇವತ್ತು ಸರ್ಕಾರದಿಂದ ನಾಮನಿರ್ದೇಶನಗೊಂಡು ಪ್ರಥಮ ಸಭೆಗೆ ಆಗಮಿಸಿ ಅವ್ರನ್ನ ಸ್ವಾಗತ ಮಾಡಿ ಸನ್ಮಾನ ಮಾಡ್ತಕ್ಕಂಥ ಈ ಕಾರ್ಯಕ್ರಮದ ನಂತರ ಈ ಸಭೆಯನ್ನು ಮುಂದುವರೆಸೋರು. ಮಧ್ಯದಾಗಿ ನಾವೆಲ್ಲ ವೈದ್ಯರೇ ಮಾಡಬೇಕು, ಅದಕ್ಕೆ ಯಾರು ಡಾಕ್ಟರ್ ಸರ್ ಅವರು ಶಿವಾನಂದ ಬಂಡವಾಡ ಅವರಿಗೆ ಸನ್ಮಾನ ಮಾಡಬೇಕು.